ಕುರುಡುಮಲೆ ದೇವಸ್ಥಾನ ವಿನಾಯಕನ ದರ್ಶನ ಆದ ನಂತರ ಅಲ್ಲೇ ದೇವಸ್ಥಾನದಿಂದ ಮುಂದೆ ಬಂದಾಗ ಒಂದು 200 ಮೀಟರ್ ಅಂತರದಲ್ಲೇ ಈ ಸೋಮೇಶ್ವರ ದೇವಸ್ಥಾನ ಒಂದು ಇದೆ. ದಯವಿಟ್ಟು ವೀಕ್ಷಕರು ಬರೋರು ಈ ದೇವಸ್ಥಾನವನ್ನ ತಪ್ಪದೆ ಮಿಸ್ ಮಾಡಿದಿರಾ ನೋಡಿ. ಇವೆಲ್ಲ ನೋಡಬಹುದು ಎಷ್ಟು ಅದ್ಭುತವಾಗಿ ಈ ಶಿಲ್ಪಗಳನ್ನ ಮಾಡಿದ್ದಾರೆ. ಒಂದೊಂದು ಅದ್ಭುತ ಅನ್ಬೋದು, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇಂತಹ ಕಲೆಯನ್ನ ತಾವು ತಪ್ಪದೆ ಬಂದು ವೀಕ್ಷಿಸಿ ಕುರುಡುಮಲೆ ದೇವಸ್ಥಾನ ಆದ ನಂತರ ಅಲ್ಲೇ ಒಂದು ಸುಮಾರು 200 ಮೀಟರ್ ಅಷ್ಟೇ, ತುಂಬಾ ದೂರ ಏನಿಲ್ಲ. ತಾವು ಬಸ್ ಸ್ಟ್ಯಾಂಡ್ ಬಂದ್ರೆ ಆ ಬಸ್ ಸ್ಟ್ಯಾಂಡ್ ಮುಂದೆನೆ ಇದೆ ಈ ದೇವಸ್ಥಾನ. ಕಲಿಯುಗದಲ್ಲಿ ಕೃಷ್ಣದೇವರಾಯ ಒಡೆಯರ್ ಅವರು ಈ ಕಡೆ ಬಂದಾಗ ಕುರುಡುಮಲೆ ದೇವಸ್ಥಾನಕ್ಕೆ ಆ ವಿಗ್ರಹಕ್ಕೆ ದೇವಸ್ಥಾನ ಇಲ್ಲ ಅಂತ ಅವರು ಅವಾಗ ಅವರ ಉಳ್ ಭಕ್ತಿಯಿಂದ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಅದೇ ಸಮಯದಲ್ಲಿ ಇಲ್ಲಿ ಈ ದೇವಸ್ಥಾನವನ್ನು ಸಹ ಅವರೇ ನಿರ್ಮಾಣ ಮಾಡಿರೋದು ಅಂತ ಇಲ್ಲಿನ ಸ್ಥಳೀಯ ಪುರಾಣ ಹೇಳುತ್ತೆ. ದೇವಸ್ಥಾನ ಬಂದು 1330 ವರ್ಷ ಆಗಿದೆ. ಅದೇ ದೇವಸ್ಥಾನ ಕಟ್ಟಿರೋದು ತಮಿಳ್ನಾಡು ತಂಜಾವೂರು ಮೈಸೂರು ಸೇರಿ ದೇವಸ್ಥಾನ ಕಟ್ಟಿರೋದು. ದೇವಸ್ಥಾನ ಕಟ್ಟಿ 1330 ವರ್ಷ ಆಗಿದೆ. ಅದೇ ದೇವಸ್ಥಾನಕ್ಕೆ ಕೆಳಗೆ ಫೌಂಡೇಶನ್ ಇಲ್ಲ, ಮತ್ತು ಕಲ್ಲು ಗುಡ್ಡದ ಮೇಲೆ ಜೋಡಿಸಿದ್ದಾರೆ. ಮತ್ತು ಶಾಸನಗಳ ತಮಿಳ್ನಲ್ಲಿ ಬರ್ತಿದ್ದ ಚೋಳ ಮಹಾರಾಜ ಅಂದ್ರೆ ಈ ಶಿವನ್ನ ಪ್ರತಿಷ್ಠೆ ಮಾಡಿರೋದು ಕೌಂಡಿನ್ಯ ಋಷಿಗಳು, ಸೋಮನಾಥೇಶ್ವರ ಅಂತ ಹೆಸರು. ಆ ಕೌಂಡಿನ ಋಷಿಗಳ ವಿಗ್ರಹ ದೇವಸ್ಥಾನಗಳಿಗೆ ಸಿಲೆ ಇದೆ. ಈ ದೇವಸ್ಥಾನದ ವಿಗ್ರಹವನ್ನ ಸ್ಥಾಪನೆ ಮಾಡಿರೋ ಚೋಳ ಮಹಾರಾಜರು ಕೌಂಡಿನ್ಯ ಋಷಿಗಳಿಂದ. ಅಷ್ಟು ಸಂವತ್ಸರಗಳ ಹಿಂದೆ ವರ್ಷಗಳ ಹಿಂದೆ ಕಟ್ಟಿರುವಂತಹ ಇದು ಈ ಅದ್ಭುತವಾದ ದೇವಸ್ಥಾನ. ಯಾವುದೇ ಫೌಂಡೇಶನೇ ಇಳ್ದಿರ ಗುಡ್ಡೆ ಮೇಲೆ ದೊಡ್ಡದ ಕಲ್ಲು ಮೇಲೆ ಹಂಗೆ ನೀಟಾಗಿ ಕೂರಿಸಿ ದೇವಸ್ಥಾನವನ್ನು ಎಷ್ಟು ಅದ್ಭುತವಾಗಿ ಆಗಿನ ರಾಜರು ಶಿಲ್ಪಿಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ದೇವಸ್ಥಾನವನ್ನು. ಈ ದೇವಸ್ಥಾನವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಇಂಥ ಅದ್ಭುತ ನನಗೆ ತಿಳಿದಂಗೆ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ.
ದೇವಸ್ಥಾನ ಚಿಕ್ಕದಾಗಿದ್ರು ಇದರ ಕೀರ್ತಿ ತುಂಬಾ ದೊಡ್ಡದು. ನೋಡಿ, ಯಾವುದೇ ಫೌಂಡೇಶನ್ ಇಲ್ಲ, ಅದ್ಭುತವಾದ ಒಂದು ಕಟ್ಟಡ. ಹಂಗೆ ಕಲ್ಲುಗಳ ಮೇಲೆ ನಿಲ್ಸಿರೋದು ಬಂಡೆಗಳ ಮೇಲೆ. ಇದನ್ನ ನಿಮ್ಮ ಕಣ್ಣಿಂದ ನೋಡ್ಲೇಬೇಕಾಗತ್ತೆ. ಸೊ ಮಿಸ್ ಮಾಡಿದಿರಾ, ಕುರುಡುಮಲೆಗೆ ಬಂದಾಗ ಅಲ್ಲಿಂದ ಬಸ್ ಸ್ಟ್ಯಾಂಡ್, ಕುರುಡುಮಲೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಸುಮಾರು ಕುರುಡುಮಲೆ ಮಹಾವಿನಾಯಕನ ದೇವಸ್ಥಾನಕ್ಕಿಂತ ಒಂದು 200 ಅಡಿ ದೂರದಲ್ಲೇ ಈ ದೇವಸ್ಥಾನ ಇದೆ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನವನ್ನ ದಯವಿಟ್ಟು ಎಲ್ಲರೂ ಬಂದು ನೋಡಿ ದೇವರ ದರ್ಶನ ಪಡ್ಕೊಳ್ಳಿ. ಅರ್ಚಕರು ತಿಳಿಸಿದ್ದ ನೋಡಿದ್ರೆ ಈ ದೇವಸ್ಥಾನದಲ್ಲಿ ಸೋಮೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡ್ರೆ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಸಿಗತ್ತೆ, ಅಲ್ಲಿ ಹೋಗಿ ಬಂದಷ್ಟು ವಿಶೇಷತೆ ಇಲ್ಲಿದೆ ಅಂತ ಅವರ ಅರ್ಚಕರು ತಿಳಿಸಿದ್ದಾರೆ ನಮಗೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.